ಒಮ್ಮೆ ಒಂದು ಮಾತನ್ನು ನಿಮಗೆ ಜ್ಞಾಪಕ ಮಾಡಿದೆ ನನ್ನ ಆತ್ಮೀಯ ತಂದೆ ಜಯಶಾಲಿಯನ್ನು ಕುರಿತು ಅವರು ಬೈಬಲನ್ನು ಕುರಿತು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ದಿನಕ್ಕೆ ಸುಮಾರು 100 ಅಧ್ಯಾಯಗಳನ್ನು ಓದುತ್ತಿದ್ದರೆಂದು ಆ ಮಾತು ಕೇಳಿದಾಗ ಬಹಳ ಆಶ್ಚರ್ಯವಾಯಿತು ಇದು ಸಾಧ್ಯವೋ ಎನಿಸಿತು ಆದರೆ ವಾಕ್ಯವನ್ನು ಅವರು ಹೇಳುತ್ತಿದ್ದಾಗ ವಾಕ್ಯದ ಮೇಲೆ ಅವರಿಗಿದ್ದ ಅವಗಾಹನೆ ವಾಕ್ಯದ ಮೇಲೆ ಅವರಿಗಿದ್ದ ಹಿಡಿತದಿಂದ ನಿಜವೇ ಎನಿಸಿತು ದೇವರು ತನ್ನ ಜ್ಞಾನವನ್ನು ಎಲ್ಲರಿಗೂ ಕೊಡುವುದಿಲ್ಲ ಯಾರು ವಿನಯದಿಂದ ವಿಧೇಯತೆಯಿಂದ ತನ್ನ ವಾಕ್ಯದ ಮುಂದೆ ಕೂರುತ್ತಾರೋ ಶ್ರದ್ಧೆಯಿಂದ ಕೇಳುತ್ತಾರೋ ಆಲಿಸುವರೋ ಅವರಿಗೆ ತನ್ನ ಮಾತುಗಳಲ್ಲಿರುವ ಮಹತ್ವವನ್ನು ತಿಳಿಯಪಡಿಸುತ್ತಾನೆಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ನೋಡಿದ್ದಾದರೆ ಕೀರ್ತನೆಯ ಗ್ರಂಥ 25ನೇ ಅಧ್ಯಾಯ 14ನೇ ವಚನದಲ್ಲಿ ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು ಎಂದಿದ್ದಾನೆ ದೇವರು ತನ್ನ ಒಡಂಬಡಿಕೆಯ ಅನುಭವವನ್ನು ಅವರಿಗೆ ದಯಪಾಲಿಸುವನು ಎಂದಿದ್ದಾನೆ ಇಷ್ಟಕ್ಕೂ ಯಾರು ಅವರು ಎಂದಾಗ ತನ್ನ ಸದ್ಭಕ್ತರಿಗೆ ಎಂದು ಹೇಳಿದ್ದಾನೆ ದೇವರೆಂದರೆ ಭಯದಿಂದ ದೇವರೆಂದರೆ ಭಕ್ತಿಯಿಂದ ದೇವರಿಗೆ ವಿಧೇಯರಾಗಿ ಎಲ್ಲದಕ್ಕಿಂತಲೂ ಎಲ್ಲರಿಗಿಂತಲೂ ದೇವರನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾ ದೇವರಿಗೆ ಹೆಚ್ಚು ಸಮಯವನ್ನು ಮೀಸಲಿಡುತ್ತಾ ತನ್ನ ವಾಕ್ಯವನ್ನು ಓದುತ್ತಾರೋ ಧ್ಯಾನಿಸುತ್ತಾರೋ ಹಾಗೆಯೇ ತನ್ನ ಮಾತುಗಳನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ ತನ್ನ ಮಾತುಗಳಲ್ಲಿರುವ ಜ್ಞಾನವನ್ನು ನಾವು ತಿಳಿದುಕೊಳ್ಳುವುದು ಮಾತ್ರವಲ್ಲ ಆತನನ್ನು ನೋಡುವ ಭಾಗ್ಯವನ್ನು ಕೂಡ ದೇವರು ಅವರಿಗೆ ಕೊಡುತ್ತಾರೆ ಯಾರಿಗೆ ತನ್ನ ಸದ್ಭಕ್ತರಿಗೆ